ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ಈ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಒಂಥರ ವರ್ಸಟೈಲ್ ಪರ್ಸ್ನಾಲಿಟಿ, ಒಂದು ಯೂನಿಕ್ ಪರ್ಸ್ನಾಲಿಟಿ ಅಂತಲೇ ಹೇಳ್ಬೋದು. ದಾನಿಶ್ ಸೇಟ್ ಅವ್ರ ಬಗ್ಗೆ ಮಾತಾಡ್ತಿರೋದು ನಾನು. ಸೊ ಒಂದು ಆರ್ ಜಿ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ರು, ಪ್ರ್ಯಾಂಕ್ ಕಾಲ್ಸ್ ಮಾಡ್ತಾಯಿದ್ರು. ಅದಾದಮೇಲೆ ಆರ್ ಸಿ ಬಿ ಟೀಮ್ಗೆ ನೋಗ್ರಾಜ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದ್ರ ಜೊತೆ ಹಂಗೆ ಪ್ಯಾರಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೊಸ ಹೊಸ ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಲಾಕ್ಡೌನ್ ಟೈಮಲ್ಲಿ. ಲಾಕ್ಡೌನ್ ಟೈಮಲ್ಲಿ ಒನ್ ಆಫ್ ದಿ ಮೇಜರ್ ಎಂಟರ್ಟೈನರ್ಸ್ ಅಂದರೆ ಅಥವಾ ಎಂಟರ್ಟೈನ್ಮೆಂಟ್ ಅಂದರೆ ದಾನಿಶ್ ಸೇಟ್ ಅವರಾಗಿದ್ರು. ಯಾಕಂದರೆ ಅಷ್ಟರ ಮಟ್ಟಿಗೆ ಅವರು ಯೂನಿಕ್ ಕಂಟೆಂಟ್, ಮನೆಯಲ್ಲೇ ಕೂತ್ಕೊಂಡು ಅವರೇ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿಕೊಂಡು ವಿಡಿಯೋಸ್ ಮಾಡ್ತಿದ್ರು. ಆ್ಯಂಡ್ ಇವಾಗ ಒಂದು ಸ್ಪೋರ್ಟ್ಸ್ ಚಾನಲಲ್ಲಿ ಕೂಡ ಆ್ಯಂಕರಾಗಿ ಕೆಲಸ ಮಾಡ್ತಾರೆ, ಏನೇನೋ ರೋಲ್ಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಐ ಪಿ ಎಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಸಿನಿಮಾಗೂ ಬಂದಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಖುಷಿ ಕೊಡ್ತಾ ಇದೆ ನನಗೆ. ಎಷ್ಟು ಎಕ್ಸ್ಪೆರಿಮೆಂಟಲ್ ಲೈಫ್ ಅಂತಾನೆ ಹೇಳ್ಬೋದು ಅವ್ರದ್ದು. ಬರೀ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ, ಆ ಎಕ್ಸ್ಪೆರಿಮೆಂಟಲ್ಲಿ ಗೆದ್ದಿದ್ದಾರೆ ಅಂತ ಕೂಡ ಹೇಳ್ಬೋದು ದಾನಿಶ್ ಸೇಟ್ ಅವರು. ಸೊ ಸೂಪರ್ಬ್. ಈ ಥರ ಒಂದು ಕ್ಯಾರೆಕ್ಟರ್ ಸಿಗೋದು, ಈ ಥರ ಒಂದು ಟ್ಯಾಲೆಂಟ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಆ ಟ್ಯಾಲೆಂಟ್ನ ಕನ್ನಡ ಫಿಲಮ್ ಇಂಡಸ್ಟ್ರಿ ಇನ್ನೂ ಜಾಸ್ತಿ ಉತ್ತೇಜನ ಕೊಟ್ಟು ಸಿನಿಮಾಗಳು ಮಾಡ್ತಾ ಇದ್ದಾರಲ್ಲ ಅನ್ನೋದು ತುಂಬ ಖುಷಿ ಇದೆ ನನಗೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಚ್ ಬಿರಿಯಾನಿ ಮಾಡಿದ್ರು, ಅದು ಕೂಡ ಪಿ ಆರ್ ಕೆ ಪ್ರೊಡಕ್ಷನ್ಸಿಂದ ರಿಲೀಸ್ ಆಗಿದ್ದ ಸಿನಿಮಾ. ಅದಾದಮೇಲೆ ಹಂಬಲ್ ಪೊಲಿಟಿಷಿಯನ್ ನೋಗ್ರಾಜ್ ವೆಬ್ ಸೀರೀಸ್ ನೀವು ಎಷ್ಟು ಜನ ನೋಡಿದಿರೋ ನೋಡಿಲ್ವೋ ಗೊತ್ತಿಲ್ಲ, ನೋಡಿ, ಟೈಮ್ ಇದ್ರೆ. ಸೂಪರ್ವಾಗಿದೆ. ಕರ್ನಾಟಕ ಪೊಲಿಟಿಕ್ಸ್ ಎಷ್ಟು ಕೆಟ್ಟದಾಗಿದೆ, ಎಷ್ಟು ಜೊತೆಗೆ ಎಷ್ಟು ಕಾಮಿಡಿ ಆಗಿದೆ. ಆ ಒಂದು ಸೀರಿಯಸ್ ವಿಷಯಗಳು, ಈ ಪೊಲಿಟಿಷಿಯನ್ಸ್ ಮಾಡೋ ವಿಷಯಗಳು ಆಚೆ ಪ್ರಪಂಚಕ್ಕೆ ಗೊತ್ತಾದರೆ ಎಷ್ಟರ ಮಟ್ಟಿಗೆ ಆಡ್ಕೊಂಡು ನಗ್ತಾರೆ, ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು ಹಂಬಲ್ ಪೊಲಿಟಿಷಿಯನ್ ನೋಗ್ರಾಜ್ ವೆಬ್ ಸೀರೀಸಲ್ಲಿ. ಸೊ ಇವಾಗ ಕರೆಂಟ್ ಸಿನಾರಿಯೋನಲ್ಲಿ ಯಾರ್ಯಾರೆಲ್ಲ ಪೊಲಿಟಿಷಿಯನ್ಸ್ ಇದ್ದಾರೆ, ಕರ್ನಾಟಕದಲ್ಲಿ ಯಾವ ಪಾರ್ಟಿ ಇದೆ, ಅಪೋಸಿಷನಲ್ಲಿ ಯಾರಿದ್ದಾರೆ, ಸೆಂಟ್ರಲ್ಲಿಂದ ಯಾವ ಥರ ಹೈಕಮಾಂಡ್ ಅಂತಾರಲ್ಲ ಅವರಿಂದ ಡಾಮಿನೆನ್ಸ್ ಯಾವ ಥರ ಇರುತ್ತೆ, ಯಾವ ಥರ ಡಿಸಿಷನ್ಸ್ ತೊಗೊತಾರೆ ಒಂದು ಸ್ಟೇಟ್ ಬಗ್ಗೆ ಅಥವಾ ಒಂದು ದೇಶದ ಬಗ್ಗೆ, ಎಷ್ಟು ಸೀರಿಯಸ್ ಆಗಿರ್ತಾರೆ ಪೊಲಿಟಿಷಿಯನ್ಸ್ ಅನ್ನೋದನ್ನ ಸೂಪರ್ವಾಗಿ ತೋರಿಸಿದ್ದಾರೆ. ದಾನಿಶ್ ಸೇಟ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ ಒಂದು ವೆಬ್ ಸೀರೀಸಲ್ಲಿ. ಜೊತೆಗೆ ಪ್ರಕಾಶ್ ಬೆಳವಾಡಿ ಅವರು ಕೂಡ ಸೂಪರ್ವಾಗಿ ಆ್ಯಕ್ಟ್ ಮಾಡಿದರು. ಒಂದು ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ಬೇಕು ನಾವು, ಜಾಸ್ತಿ ಜನ ನೋಡಿಲ್ಲ ಅಂತ ಕಾಣಿಸುತ್ತೆ, ಬಟ್ ಡೆಫಿನೆಟ್ಲಿ ವೂಟ್ ಸೆಲೆಕ್ಟ್ ಅಲ್ಲಿದೆ. ಹಂಬಲ್ ಪೊಲಿಟಿಷಿಯನ್ ನೋಗರಾಜ್ ನೋಡಿಲ್ಲ ಅಂದ್ರೆ ಒಂದು ಫುಲ್ ಫ್ಲೆಡ್ಜ್ಡ್, ಫಾರ್ ದಿ ಫಸ್ಟ್ ಟೈಮ್ ಒಂದು ಫುಲ್ ಫ್ಲೆಡ್ಜ್ಡ್ ವೆಬ್ ಸೀರೀಸ್, ಆ ಒಂದು ಕ್ವಾಲಿಟಿನಲ್ಲಿ ಬಂದಿರುವಂತಹ ಒಂದು ವೆಬ್ ಸೀರೀಸ್ ಅಂತಾನೆ ಹೇಳ್ಬೋದು. ಸೊ ಪ್ಲೀಸ್ ಸಪೋರ್ಟ್ ಹಂಬಲ್ ಪೊಲಿಟಿಷಿಯನ್ ನೋಗರಾಜ್ ಅಂತ ಹೇಳ್ತೀನಿ. ಸೊ ಅದು ನೋಡಾದ್ಮೇಲೆ ನೆಕ್ಸ್ಟ್ ಬರ್ತಾರೋ ಅದೇ ಒನ್ ಕಟ್ ಟೂ ಕಟ್. ಸೊ ಗೋಪಿ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ದಾನಿಶ್ ಸೇಟ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಅದು ಆ ಕ್ಯಾರೆಕ್ಟರ್ ಕೂಡ ಲಾಕ್ಡೌನ್ ಟೈಮಲ್ಲಿ ದಾನಿಶ್ ಸೇಟ್ ಅವರು ಕ್ರಿಯೇಟ್ ಮಾಡಿದಂತಹ ಕ್ಯಾರೆಕ್ಟರ್. ಸೊ ಅದೇ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಇವಾಗ ಒಂದು ಫುಲ್ ಫ್ಲೆಡ್ ಸಿನಿಮಾ ಬರ್ತಾ ಇದೆ. ಒಂದು ಆರ್ಟ್ ಅಂಡ್ ಕ್ರಾಫ್ಟ್ಸ್ ಟೀಚರ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಆಗಿ ಕಾಣಿಸ್ತಿದ್ದಾರೆ. ಅವರ ಡೈಲಾಗ್ ಡೆಲಿವರಿ ತುಂಬ ಸ್ವೀಟ್ ಆಗಿದೆ, ಫನ್ನಿ ಆಗಿದೆ. ಸೊ ಈ ಸಿನಿಮಾದಲ್ಲಿ ಕೂಡ ಸಕ್ಸಸ್ಫುಲ್ ಕಾಂಬಿನೇಷನ್ ಹಂಬಲ್ ಪೊಲಿಟಿಷಿಯನ್ ನೋಗರಾಜ್ ಅಲ್ಲಿ ಪ್ರಕಾಶ್ ಬೆಳವಾಡಿ ಅವರು ಕೂಡ ಅದ್ಭುತವಾಗಿ ನಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಸೊ ದಾನಿಶ್ ಸೇಟ್ ಮತ್ತೆ ಪ್ರಕಾಶ್ ಬೆಳವಾಡಿ ಅವರ ಕಾಂಬಿನೇಷನ್ ಟಗ್ ಆಫ್ ವಾರ್ ಅಂತಾನೆ ಹೇಳ್ಬೋದು ಈ ಸಿನಿಮಾದಲ್ಲಿ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಆ್ಯಂಡ್ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಪ್ರೊಡ್ಯೂಸ್ ಮಾಡ್ತಿರುವಂತ ಒಂದು ಸಿನಿಮಾ. ಸೊ ಟ್ರೈಲರ್ ಚೆನ್ನಾಗಿದೆ, ಒಂದು ನಾರ್ಮಲ್ ಕಮರ್ಷಿಯಲ್ ಸಿನಿಮಾ ತರ ಅಲ್ದಿರ ಒಂದು ಮ್ಯಾನರಿಸಮ್ಸ್ ಏನಿದೆ, ಆ ಸೆನ್ಸ್ ಆಫ್ ಹ್ಯೂಮರ್ ಏನಿದೆ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡೋ ಅಂತ ಸಿನಿಮಾ ಇದಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇಟ್ ಆಲ್ ಹ್ಯಾಪನ್ಸ್ ಇನ್ ವಿತ್ ಇನ್ ಒನ್ ಸ್ಕೂಲ್ ತರ ಕಾಣಿಸ್ತಾ ಇದೆ ಟ್ರೈಲರ್ ನೋಡಿದ್ರೆ. ಎಲ್ಲ ಒಂದು ಕಾಮಿಡಿ ಅಥವಾ ಏನೇನು ಡ್ರಾಮಾ ನಡೆಯುತ್ತೋ ಒಂದು ಸ್ಕೂಲ್ ಒಳಗಡೆ ನಡೆಯುತ್ತೆ. ಆ್ಯಂಡ್ ಎಲ್ಲ ಡ್ರಾಮಾ ಮಾಡೋದು ದಾನಿಶ್ ಸೇಟ್ ಆಗಿರ್ತಾರೆ ಈ ಸಿನಿಮಾದಲ್ಲಿ ಅಂತ ಗೊತ್ತಾಗ್ತಾ ಇದೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಫೆಬ್ 3rd. ನಾನಂತೂ ಕಾಯ್ತಾ ಇದ್ದೀನಿ, ನೋಡೋಣ. ನಿಮಗೇನಿಸ್ತು ಈ ಒಂದು ಟ್ರೈಲರ್ ನೋಡಿ, ಆ್ಯಂಡ್ ಹಂಬಲ್ ಪೊಲಿಟಿಷಿಯನ್ ನೋಗರಾಜ್ ನೋಡಿದವರು ಹೇಗನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.